ಒಂದು ವಿಷಯದಲ್ಲಿ 30 ಗಂಟೆಗಳ ಅವಧಿ ಈ ಅವಧಿಯ ತರಬೇತಿ ಅಂತ ಒಂದು ವಾರದ ತರಬೇತಿಯನ್ನ ಕೊಟ್ಟಾಗಿದೆ ಆನಂತರ ಬೇರೆ ಬೇರೆ ಕೇಂದ್ರಗಳಲ್ಲಿ ಆದಂತ ಪ್ರಗತಿಯನ್ನು ನೋಡಿ ಅದನ್ನು ಫಾಲೋ ಅಪ್ ಮಾಡಿದಾಗ ನಮಗೆ ಕಂಡು ಬಂದದ್ದು ಏನು ಅಂತ ಹೇಳಿದ್ರೆ ಅನೇಕರು ಇಲ್ಲಿ ಏನು ತರಬೇತಿ ಪಡೆದಿದ್ದಾರೆ ಅವರು ಅದನ್ನು ಅಳವಡಿಸಿಕೊಂಡು ತಮ್ಮ ಜೀವನದ ಒಂದು ಆರ್ಥಿಕ ಮೂಲವನ್ನು ಕಂಡುಕೊಂಡಿದ್ದಾರೆ ಅದಕ್ಕೋಸ್ಕರ ನಾವು ಈ ಯಾರು ತಾವಾಗಿಯೇ ಈ ತರಬೇತಿಯ ಕಾರಣದಿಂದ ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ ತಮ್ಮ ಸ್ಕಿಲ್ ಅನ್ನು ಉಪಯೋಗಿಸಿಕೊಂಡು ಅಂತವರಲ್ಲಿ ಆಯ್ದ ಒಂದು 100 ಜನರನ್ನು ಸೇರಿಸಬೇಕು ಆ ಮಾದರಿಯನ್ನು ಸಮಾಜಕ್ಕೆ ಪರಿಚಯಿಸಬೇಕು ಅಂತ ಹೇಳೋ ದೃಷ್ಟಿಯಿಂದ ಅವರನ್ನು ಗುರುತಿಸುವಂತಹ ಕೆಲಸವನ್ನು ಮಾಡುವ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡುವ ಯೋಜನೆ ನಮ್ಮಲ್ಲಿ ಇತ್ತು ಆದರೆ ಕೊರೋನಾದ ಒಂದು ರಿಸ್ಟ್ರಿಕ್ಷನ್ ಸರ್ಕಾರದ ನೀತಿ ನಿಯಮಗಳಿಗೆ ಅನ್ವಯವಾಗಿ ಕೇವಲ 100 ಜನ ಸಾಧಕರನ್ನ ಕರೆಸಿ ಅವರನ್ನು ಗುರುತಿಸುವಂತಹ ಕೆಲಸವನ್ನು ನಾಡು 20ನೇ ತಾರೀಕಿನ ದಿವಸ ಮಾಡಿದ್ದೇವೆ ಅದು ಒಂದು ಭಾಗ ಎರಡನೇದು ಈ ರೀತಿ ತರಬೇತಿ ಮಾಡಿದಾಗ ಒಂದು ಅಕಾಡೆಮಿಕ್ ಸಂಸ್ಥೆಯಾಗಿ ನಾವು ಕಂಡುಕೊಂಡದ್ದು ಏನು ಅಂತ ಹೇಳಿದ್ರೆ ಒಂದು ಸ್ಟಿಪ್ಯುಲೇಟೆಡ್ ಟೆಕ್ಸ್ಟ್ ಬುಕ್ ಇಲ್ಲ ಇದಕ್ಕೆ ಈ ಕೈಪಿಡಿಗಳು ಅದಕ್ಕೆ ಕೂಡ ಭಾಷಾಂತರಗೊಳಿಸಿದ್ರೆ ಬಳಕೆ ಮಾಡುವ ರೀತಿಯಲ್ಲಿ ಅದು ಪ್ರಿಂಟ್ ಆಗಿದೆ ಅಷ್ಟು ಕರಾರುವಾಕಾಗಿ ಪ್ರಿಂಟ್ ಆಗಿದೆ ಅದಕ್ಕೂ ಕೂಡ ಅದನ್ನು ಬಳಕೆ ಮಾಡಬಹುದು ಮತ್ತು ಇದರಿಂದಾಗಿ ಈ ಉಪಕಸಬುಗಳಾಗಿ ಇದನ್ನು ಮಾಡಿಕೊಂಡ್ರೆ ಈಗಾಗಲೇ ಭೂಮಿ ಇದ್ದವರು ಕೂಡ ಮಾಡಿಕೊಂಡ್ರೆ ಆದಾಯ ವೃದ್ಧಿ ಕೂಡ ಈ ರೀತಿಯ ತರಬೇತಿಯಿಂದ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಮತ್ತು ನಮ್ಮ ಪಾಲಿಟೆಕ್ನಿಕ್ ಕಾಲೇಜ್ ಇದರಲ್ಲಿ ವಿದ್ಯಾವರ್ಧಕ ಸಂಘದ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಿ ಅದರ ಗೋಪಿನಾಥ್ ಶೆಟ್ಟಿ ಅವರು ಅದರ ಸಂಚಾಲಕರಾಗಿ ಕೆಲಸ ಮಾಡಿದವರು ಅವರು ಇಡೀ ಟೀಮ್ ಕೆಲಸ ಮಾಡಿದೆ ಅವರೊಂದು ಯೋಚನೆ ಮಾಡಿದ್ದಾರೆ ಏನು ಅಂತ ಕೇಳಿದ್ರೆ ಅವರಲ್ಲಿ 5-6 ವಿಭಾಗದಲ್ಲಿ ಪಾಲಿಟೆಕ್ನಿಕ್ ಇದೆ ಎಲೆಕ್ಟ್ರಿಕ್ ಆಟೋಮೊಬೈಲ್ ಇರ್ಬೋದು ಸಿವಿಲ್ ಇರ್ಬೋದು ಮೆಕ್ಯಾನಿಕಲ್ ಇರ್ಬೋದು ಪ್ರತಿ ವಿಭಾಗದವರಿಗೆ ಅವರು ಸೇರಿದಿಂದ ಹೋಗುವುದಕ್ಕಿಂತ ಮೊದಲೇ ಬಿಟ್ಟು ಹೋಗುವುದಕ್ಕಿಂತ ಮೊದಲೇ ಅವರ ಗ್ರಾಜುಯೇಷನ್ ಆಗುವುದಕ್ಕಿಂತ ಮೊದಲೇ ಯಾವುದಾದ್ರೂ ಒಂದು ವಿಷಯದಲ್ಲಿ ಈ ಸ್ಕಿಲ್ ಡೆವಲಪ್ಮೆಂಟ್ನ ತರಬೇತಿ ಅವರಿಗೆ ಉಚಿತವಾಗಿ ಕೊಡಬೇಕು ಅಂತ ಹೇಳುವಂತಹ ರೀತಿಯ ಯೋಚನೆ ಕೂಡ ಅವರು ಮಾಡಿದ್ದಾರೆ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಆಮೇಲೆ ಇದನ್ನು ಈ ವಿಷಯವನ್ನು ತಕ್ಕ ಜಿಲ್ಲಾಧಿಕಾರಿಗಳಿಗೆ ಹೇಳಿದಾಗ ಅವರು ತುಂಬಾ ಇದನ್ನು ಮಾಡೆಲ್ ಆಗಿ ಇಂಥ ಕೆಲಸ ಎಲ್ಲಿಯೂ ಆಗಲಿಲ್ಲ ತುಂಬಾ ಮಾದರಿಯ ಕೆಲಸ ಬಹುಶಃ ದೇಶದಲ್ಲೇ ಇದೊಂದು ಮಾದರಿ ನೀವು ಮಾಡಿದಂತಹದ್ದು ಯಾವುದೇ ಒಂದು ಸರ್ಕಾರಿ ಮೆಷಿನರಿ ಇಲ್ಲದೆ ಸ್ವತಂತ್ರವಾಗಿ ಸಂಘ ಸಂಸ್ಥೆಗಳು ಸಮಾಜದ ಬೆಂಬಲದಿಂದ ನೀವೇ ಆರ್ಗನೈಸ್ ಮಾಡಿ 4536 ಜನರಿಗೆ ತರಬೇತಿ ಕೊಟ್ಟಿದ್ದೀರಿ ಮತ್ತು ಸುಮಾರು 1025 ಜನ ಸಂಪನ್ಮೂಲ ವ್ಯಕ್ತಿಗಳಾಗಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ವಾಲಂಟಿಯರ್ ಆಗಿ ಈ ರೀತಿಯ ಒಂದು ಇದನ್ನು ಜಿಲ್ಲಾಧಿಕಾರಿಗಳು ಕೂಡ ಶ್ಲಾಘನೆ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಇತ್ತೀಚಿನ ದಿವಸಗಳಲ್ಲಿ ವಿದ್ಯಾವರ್ಧಕ ಸಂಘ ಗಮನಿಸಿದಂತಹ ಅತ್ಯಂತ ಸಮಾಜಮುಖಿ ಮತ್ತು ಸಮಯೋಚಿತ ಒಂದು ಕಾರ್ಯಕ್ರಮ ಈಗಾಗಲೇ ಆಗಿದೆ ಅದರ ಕೈಪಿಡಿ ಬಿಡುಗಡೆ ಮತ್ತು ಸಾಧಕರ ಗುರುತಿಸುವಿಕೆಯ ಕೆಲಸ ನಾಳೆ 20ನೇ ತಾರೀಕಿಗೆ ಆಗಲಿದೆ ಅದಕ್ಕೆ ಕೇಂದ್ರ ಸಚಿವೆಯಾದಂತಹ ಇಲ್ಲಿಯವರೇ ನಮ್ಮ ಸ್ಥಳೀಯರಾದಂತಹ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದಂತಹ ಕುಮಾರಿ ಶೋಭಾ ಕರ್ನಾಡಿ ಅವರು ಆಗಮಿಸಿಕೊಂಡಿದ್ದಾರೆ ಅಧ್ಯಕ್ಷತೆಯನ್ನ ವಿದ್ಯಾವರ್ಧಕ ಸಂಘದ ಡಾಕ್ಟರ್ ಪ್ರಭಾಕರ್ ಭಟ್ ಕಲಡ್ಕ ವಹಿಸಿಕೊಂಡಿದ್ದಾರೆ ಸಂಜೀವ ಮಠಂದೂರು ಡಾಕ್ಟರ್ ರಾಜೇಂದ್ರ ಕೆವಿ ಜಿಲ್ಲಾಧಿಕಾರಿಗಳು ಮತ್ತು ಕಿಶೋರ್ ಕುಮಾರ್ ಕೊಡಗಿ ಅಧ್ಯಕ್ಷರು ಕ್ಯಾಂಪು ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿಕೊಂಡಿದ್ದಾರೆ ಮತ್ತು ವಿಶೇಷವಾಗಿ ಪ್ರಕಾಶ್ ಟಿಎಸ್ ಪ್ರಾಂತ ಸಹಕಾರಿ ವಿಭಾಗ ರಾಷ್ಟ್ರೀಯ ಸ್ವಯಂಸೇವಕ ಸಂಘ ಕರ್ನಾಟಕ ದಕ್ಷಿಣ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಅದರ ಜೊತೆಗೆ ಮತ್ತೊಂದು ವಿಶೇಷತೆ ಏನು ಅಂತ ಕೇಳಿದ್ರೆ ಯಾರು ಈ ತರಬೇತಿ ಪಡೆದು ಸ್ವಂತ ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ ಅವರು ತಮ್ಮ ಉತ್ಪನ್ನಗಳನ್ನ ಈಗಾಗಲೇ ತರಬೇತಿ ಪಡೆದು ಪ್ರಾರಂಭ ಮಾಡಿದ ಉತ್ಪನ್ನಗಳ ಒಂದು ಪ್ರದರ್ಶನ ಮತ್ತು ಮಾರಾಟ ಅದರ ಮಳಿಗೆಗಳು ಒಂದು ಪ್ರದರ್ಶನ ಅದರ ಸೆಕ್ಷನ್ ಬೆಳಿಗ್ಗೆ ಓಪನ್ ಆಗ್ತದೆ ಮಧ್ಯಾಹ್ನ 2:30 ಗಂಟೆಗೆ ಈ ಕಾರ್ಯಕ್ರಮ ಇದೆ ಬೆಳಗಿನ ಹೊತ್ತು ಆ ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆಯನ್ನ ಕೂಡ ಅದು ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕೇಶವ ಸಂಕಲ್ಪದ ಆವರಣದಲ್ಲಿ